ಹಿಂಗೆ ಹಿಂಗೆ ಅನ್ಕೊಂಡು ಇನ್ನೊಂದ್ ಸ್ವಲ್ಪ ಜಗದೀಶ್ ಇದ್ದಿದ್ರೆ ಸರಿಯಾಗಿ ಮಾಡ್ಬಿಟ್ಟೆ ಹೋಗಿರೋನು ಆಡದಿರೋರ್ನ ಎಲ್ಲ ಕರ್ಕೊಂಡ್ರೆ ಬಿಗ್ ಬಾಸ್ ಯಾರು ನೋಡಕ್ ಮನ್ಸೈತದೆ ಅಷ್ಟೇನೆ. ಅಲ್ಲಿ ಅವಳೇನ್ ಟ್ಯಾಲೆಂಟ್ ಐತೆ ಅವ್ರಿಗೆ, ಏನ್ ಟ್ಯಾಲೆಂಟ್ ಐತೆ ಎಮ್ಎಂ ಐತಿದ್ದವರು ಇಲ್ಲಿಗೆ ಬಂದ್ಬಿಟ್ಟು ಕರ್ಕೊಂಬಂದು ಬಿಗ್ ಬಾಸ್ ಮನೆ ಒಳಗೆ ಕುಣ್ಸವ್ರೆ ಎಲ್ಲರೂ ಹೇಳ್ತಾರೆ ಬಿಗ್ ಬಾಸ್ ಯಾಕೆ ಕಣ ನೋಡ್ಬೇಕು, ಜಗದೀಶ್ ಒಳಗಡೆ ಇಲ್ಲ ಅಂದ್ರೆ ಬಿಗ್ ಬಾಸ್ ಯಾಕೆ ನೋಡ್ಬೇಕು, ಹಾ ಜಗದೀಶ್ ಒಳಗಡೆ ಇದ್ದೀರ ನೋಡ್ಬೋದಾಯ್ತು. ಹಾ ಜಗದೀಶ್ ಏನಕ್ಕೆ ಇಟ್ಕೊಂಡಿದ್ದೀವಿ ಒಳಗಡೆ, ಎಂತ ಟಿ ಆರ್ ಪಿ ಕೊಡ್ತಿದ್ರು ಅವ್ನು, ಇದ್ದಿದ್ದೆ ಟಿ ಆರ್ ಪಿ ಅದು. ಹಾ ಇವಾಗ ಯಾರು ಟಿ ಆರ್ ಪಿ ಕೊಡ್ತಾರ ಅವನ ಥರ, ಅಣ್ಣ ಮನಸ್ಸು ಏನಕ್ಕೆ ಇಟ್ಕೊಂಡಿದ್ರು ಒಳಗಡೆ, ಇಟ್ಕೊಂಡಿರೋದ್ರಲ್ಲಿ ಸರಿನಾ, ಏನ್ ಕ್ಲೀನ್ ಮಾಡ್ತಾರೆ ಹೇಳ್ರಿ, ಅವ್ರು ಹೇಳಿದ್ರಲ್ಲ ಬಾತ್ರೂಮ್ ಕ್ಲೀನ್ ಮಾಡಕ್ ಇಟ್ಕೊಂಡವ್ರೆ ಸರಿನಾ. ಅವ್ ಯಾವಾಗ್ಲೂ ಈಚೆಗೆ ಹೋಗ್ಬೇಕಾಯ್ತು. ನಮ್ಮ ಸುದೀಪ್ ಹೆಂಗ್ ಬೈದ್ರು ಅವ್ರಿಗೆ, ಹಾ ಹೆಂಗ್ ಬೈದ್ರು ಅದೇ ತರ ಆಗಿ ಅದೇ ತರ ಮಾತಾಡಿದ್ರೆ ಅವ್ರ ಗಂಡ ಅವ್ರು ಹೇಳಿದ್ರಲ್ಲ ಅಪ್ಪಂಗೆ ಹುಟ್ಟಿದ್ರೆ ಬರ್ರಿ ಅನ್ಕೊಂಡು, ಅವ್ರೇನ್ ಅಪ್ಪಂಗ್ ಹುಟ್ಟಿಲ್ವಾ, ಅವ್ರೇ ಅಪ್ಪಂಗ್ ಹುಟ್ಟಿಲ್ವಾ, ಬೇರೆ ಹುಟ್ಟವ್ರ ಅವ್ರ ಅಪ್ಪಂಗ್ ಹುಟ್ಟಿರೋ ತಾನೆ. ಚೈತ್ರ ಕುಂದಾಪುರ ಅಲ್ಲ ಅವೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡಕ್ ಹೋಗಲ್ಲ ಅಣ್ಣ ನಾವು ಸರಿನಾ. ಯಾರು ಚೆನ್ನಾಗ್ ಆಡ್ತಾರೆ ಅವ್ರನ್ನ ನೋಡ್ಬೇಕಷ್ಟೇ ಸರಿನಾ. ಮಂಜಣ್ಣನ್ ಬಿಡ್ರಿ, ಅವನು ಇದು ಏನೋ ಫಿಲಮ್ ಅಲ್ಲಿ ವಿಲನ್, ಇಲ್ಲಿ ಬಂದ್ರೆ ಏನು ಇಲ್ಲೂ ವಿಲನ್ ಆಗಲ್ಲ ಅಂತ ಟ್ರೈ ಮಾಡ್ತಾ ಇರೋದು, ಅದಾಗ ಆಯ್ತಲ್ಲ ಅಲ್ಲಿ. ಹಾ ಒಬ್ನೇ ಬಂದ್ರೆ ಎಲ್ಲ ಹೊಡ್ ಕಳ್ಸ್ಬಿಡ್ತಾರ ಅನ್ಕೊಂಡು ಗ್ಯಾಂಗ್ ಕಟ್ಕೊಂಡ್ ಬರೋದಲ್ಲಿ ಅಷ್ಟೇ ಅಲ್ಲ ಆಗೋದು. ಹಾ ತ್ರಿವಿಕ್ರಮ್ನ ಏನು ಕಳ್ಸವ್ರೆ ಒಳಗಡೆ, ತ್ರಿವಿಕ್ರಮ ಆಟಾಡಕ್ ಕಳ್ಸವ್ರ ಒಳಗಡೆ ಅವನ್ನ ಆಟಾಡಕ್ ಕಳ್ಸಿದ್ರೆ ಹೀರೋ ಹೀರೋ ಆಗ ಕಳ್ಸವ್ರ. ಬಿಗ್ ಬಾಸ್ ಸೀಸನ್ 4 ಅಲ್ಲ 3 ಅಲ್ಲ ತ್ರಿವಿಕ್ರಮ್ ಬಂದಿದ್ರು, ಇವ್ನು ಕೀರ್ತಿ ಮತ್ತೆ ನಿರಂಜನ್ ದೇಶಪಾಂಡೆ ಎಲ್ಲ ಇದ್ರಲ್ಲ ಆಗ ಇವನು ಕೂಡ ತ್ರಿವಿಕ್ರಮ್ ಕೂಡ ಇದ್ದ ಬಿಗ್ ಬಾಸ್ ಅಲ್ಲಿ ಅಂತ ಒಂದು ಸುದ್ದಿ, ಮತ್ತೆ ಕೆಲವು ವಿಡಿಯೋಗಳು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅದೆಲ್ಲ ಏನೋ ಗೊತ್ತಿಲ್ಲ ಅಣ್ಣ ನಮಗೆ, ಒಳಗಡೆ ಬಂದಿರೋ ಇನ್ನೊಂದ್ಸಲ ಒಳಗಡೆ ಕರ್ಕೊಂತಾರ, ಕರ್ಕೊಳ್ಳಲ್ಲ ತಾನೇ, ಒಳಗಡೆ ಬಂದಿರೋ ಇನ್ನೊಂದ್ಸಲ ಒಳಗಡೆ ಕರ್ಕೊಳ್ಳಲ್ಲ ಬಂದಿ ಬರ್ತಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ. ಹ್ಮ್ ಶೋ ಈ ತರ ಮಾಡ್ತಾರೆ ಇಲ್ಲ ಬ್ರೋ, ಯಾರು ಚೆನ್ನಾಗಿ ಆಡ್ತಾರೆ ಯಾರು ಏನೇನ್ ಮಾಡಿರ್ತಾರೆ ಅದನ್ನ ನೋಡ್ಬಿಟ್ಟೆ ತಾನೇ ಒಳಗಡೆ ಕರ್ಕೊಳ್ಳೋದು, ಸುಮ್ಸುಮ್ನೆ ಏನು ಕಳ್ಕೊತಾರೆ ಅವರು. ಹಾ ಮಾನಸ ಅವನ್ ತುಕಲಿ ಅವನ್ ಸಂತೋಷಿಂದ ಫೇಮಸ್ ಆಗಿದ್ದು ಇಲ್ಲಿಂದ ಬಂದು ಅವಳು ಅವನಿಂದಾನೇ ಫೇಮಸ್ ಆಗಿ ಒಳಗಡೆ ಇವಳು ಬಂದಿರೋದಷ್ಟೇ. ಹೋದ ಸರಿ ಸಂತೋಷ್ ಹೆಂಗಿದ್ದ, ಚೆನ್ನಾಗೇ ಇದ್ದ ತಾನೇ, ಚೆನ್ನಾಗಿ ಅವ್ನು ಭೀಮ್ ಮೇ ಮೇಲೆ ಕುತ್ಕೊಂಡ್ರು ಚೆನ್ನಾಗಿ ಆಟಾಡ್ಕೊಂಡು ಹೋಗೋರ ಯಾರಿಗೂ ಇದು ರೆಸ್ಪೆಕ್ಟ್ ಇಲ್ದಿರಂಗೆ ಮಾತಾಡಿಲ್ಲ. ಇವ್ರು ನೋಡ್ರಿ ಇವ್ರ ಹೆಂಡತಿ ಒಳಗಡೆ ಬಂದ್ಬಿಟ್ಟು ಯಾವ ಥರ ಮಾತಾಡ್ತಿರೋದು, ಅದಿಲ್ರಿ ಏನೋ ಏನೋ ಹೇಳ್ತಾರೆ. ನಿಮ್ಗೊಂದು ವಿಷಯ ಬಂತು ನಿಮ್ಗೊಂದು ವಿಷಯ ಬಂತು ಅಂತ ಡ್ಯಾನ್ಸ್ ಆಡ್ಕೊಂಡು ಬರೀ ಡ್ಯಾನ್ಸ್ ಆಡ್ಕೊಂಡು ಬೇರೆ ಹೇಳ್ತಾರೆ. ಹಾಂ ಅಣ್ಣ ಓವರಾಗಿ ಮಾತಾಡಿದ್ರೆ ಗೊತ್ತಾ ಹೇಳ್ತಾರಲ್ವಾ ಎಲ್ಲ ಓವರಾಗಿ ಮಾತಾಡ್ತಾ ಇದ್ದೀರಾ ಅನ್ಕೊಂಡು, ಇವಾಗಲೂ ಹೇಳ್ತಾರೆ ಇವಾಗಲೂ ಎಲ್ಲ ಹೇಳ್ತಾರೆ ಓವರಾಗಿ ಮಾತಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅನ್ಕೊಂಡು. ಅವ್ರು ಮಾತಾಡೋದೇ ಹಂಗೇನೆ, ಹಾ ಅವ್ರು ಮಾತಾಡೋದು ಹಂಗೆ ಅಂತಲ್ವಾ, ಯಾರಿಗೂ ರೆಸ್ಪೆಕ್ಟ್ ಕೊಡ್ದಿರಂಗೆ ಕೊಡ್ದಿರಂಗೆ ಮಾತಾಡ್ಸೋಕೆ ಕಳ್ಸೋರು ಒಳಗಡೆ ಅವ್ರನ್ನ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋಕೆ ತಾನೇ ಒಳಗಡೆ ಕಳ್ಸಿರೋದು. ಹಾ ಅವ್ರ ಗಂಡ ನೆನ್ಪು ಅಣ್ಣ ಸಿರಿಯೋದು, ಅವ್ರ ಗಂಡ ನೆನ್ಪು ಸಿರಿಯೋದು ಒಳಗಡೆ ಏನೇ ಮಾಡಿದ್ರು ಏನು ಮಾಡ್ಕೊಳಕಾಗಲ್ಲ ನನ್ನ ಹಂಗೆ ಹಿಂಗೆ ಅನ್ಕೊಂಡು. ಇನ್ನೊಂದ್ ಸ್ವಲ್ಪ ಜಗದೀಶ್ ಇದ್ದಿದ್ರೆ ಸರಿಯಾಗಿ ಮಾಡ್ಬಿಟ್ಟೆ ಹೋಗಿರೋನು. ಅರೆ ಅವ್ರಿಲ್ಲ ಅಷ್ಟೇ, ಇವಾಗ ಏನು ಮಾಡಕ್ ಆಗ್ತಿಲ್ಲ ಅವ್ರ ಹತ್ರ. ಅನುಷಾ ಮತ್ತೆ ಧರ್ಮಕೀರ್ತಿರಾಜು ಅವನು ನಿನ್ನೆ ಏನ್ ಮತ್ತೆ ಹೇಳ್ದ ಗೊತ್ತಾ, ಲವ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅನ್ಕೊಂಡು. ಅವ್ನು ಲವ್ ಮಾಡ್ತಾ ಇರೋದು ಯಾರನ್ನ ಮಾಡ್ತಾನೆ, ಅವ್ರದ್ದು ಓಲ್ಡ್ ಲವ್ ಸ್ಟೋರಿ ಇತ್ತಲ್ವಾ, ಓಲ್ಡ್ ಲವ್ ಸ್ಟೋರಿ ಇರೋದೇ ಕಂಟಿನ್ಯೂ ಮಾಡ್ತಾರೋ ಇಲ್ಲ ಫ್ರೆಂಡ್ಶಿಪ್ ಆಗಿ ನಡ್ಸ್ಕೊಂಡು ಹೋಯ್ತಾರೋ ಯಾರಿಗೂ ಗೊತ್ತಿಲ್ಲ ಸರಿನಾ. ಅವರು ಚಪಾತಿ ಮಾಡ್ಬೇಕು ಮಾಡ್ತಾರೆ, ಚಪಾತಿ ಏನ್ ಮಾಡ್ಬೇಕು ಮಾಡ್ತಾರೆ, ಕೊಡ್ತಾರೆ ತಿನ್ಬೇಕು ಅಷ್ಟೇ. ನಮ್ ಪ್ರಕಾರ ಯಾರು ಗೆಲ್ಬೋದು ಅಂದ್ರೆ ಅವನು ಹನುಮಂತ ಬಂದ್ರು ಬರ್ಬೋದು ಫೈನಲ್ಸ್ ಗಂಟ. ಹನುಮಂತನೇ ಗೆದ್ದೆ, ಅವನು ಬಡವರ್ ಕುಟುಂಬದಿಂದ ಬಂದಿರೋನು, ಹೋದ ಸರಿ ಬಡವರ್ ಕುಟುಂಬದಿಂದ ಬಂದಿರೋರೇ ಗೆದ್ದಿರೋದು, ಈ ಸರಿ ಅವನು ಬಡ ಅವನೇ ಗೆಲ್ಬೇಕು ಅಂತ ಕರ್ಕೋತಾರೆ. ಅವ್ರಿಂದ ಏನು ಉಪಯೋಗ, ಬಡವ್ರನ್ನ ಕರ್ಕೊಳ್ಳಿ ಅವ್ರು ಉದ್ದಾರ ಆಗ್ಲಿ, ಅದಿಲ್ದಲ್ಲಿ ಅವ್ರ ಯಾರ ಫೇಮಸ್ ಆಗಿರೋದನ್ನೆಲ್ಲ ಕರ್ಕೊಬರ್ತಾರೆ, ಯಾಕೆ ಕರ್ಕೊಬರ್ಬೇಕಂತ ಅವ್ರನ್ನ, ಬಡವ್ರನ್ನ ಉದ್ದಾರ ಮಾಡ್ಲಿ ಮಾಡ್ಲಿ ಅವ್ರು ಸಾಕು, ಅಷ್ಟು ಸಾಕು ನಮ್ಗೆ. ಉದ್ದೇಶ ಫಸ್ಟ್ ಗೊತ್ತಾಗ್ಲಿ ಅಣ್ಣ, ಏನಕ್ಕೆ ಸೇರಿಸೋರೆ ಅನ್ಕೊಂಡು ಸೇರಿಸ್ಕೊಂಡಿರೋದು ಏನಕ್ಕೆ ಅಂತ ಗೊತ್ತಾದ್ರೆ ಆಮೇಲೆ ಕೇಳ್ಬೋದು ಆಯ್ತಾ. ಇವ್ರೇನು ಸುಖಾಲಿ ಕರ್ಕೊ ಬಂದ್ಬಿಟ್ಟು ಕಾಮಿಡಿ ಕಿಲಾಡಿಗೆ ಮಾಡಿಸಿದ್ರು, ಕಾಮಿಡಿ ಕಿಲಾಡಿಲಿ ಒಂದು ಸ್ವಲ್ಪ ಅಲ್ಲಿ ಆ್ಯಕ್ಟಿಂಗ್ ಮಾಡಿಕೊಂಡು ಮಾಡಿದ್ರು, ಆಮೇಲೆ ಇಲ್ಲಿ ಬಿಗ್ ಬಾಸ್ಗೆ ಇವಾಗ ಬಂದವ್ರೆ. ಯಾರ್ಯಾರು ಚೆನ್ನಾಗಿ ಆಡೋರ್ನ
ಚೆನ್ನಾಗಿ ಆಡದೇ ಇರೋರ್ನ ಎಲ್ಲ ಕರ್ಕೊಂಡ್ರೆ ಬಿಗ್ ಬಾಸ್ ಯಾರು ನೋಡಕ್ ಮನ್ಸೈತದೆ. ಅಲ್ಲ ಈಗ ಜನಗಳು ಹೇಳ್ತಾ ಇರೋ ಪ್ರಕಾರ ಅಂತ ಕೇಳೋದಕ್ಕೆ ಹೋದ್ರೆ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಸಿಂಗ್ ತುಂಬಾ ಜನ ಇದ್ರು, ಮಾನಸನ್ನ ಕರ್ಕೊಳ್ಳೋ ಅಂತ ಉದಾಹರಣೆ ಅವಶ್ಯಕತೆ ಏನು? ಏನೋ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿ ಕಳ್ಸಿರ್ತಾರ ಒಳಗಡೆ ಅಷ್ಟೇನೆ. ಅಲ್ಲಿ ಅವಳೇನು ಟ್ಯಾಲೆಂಟ್ ಐತೆ, ಅವ್ರಿಗೆ ಏನು ಟ್ಯಾಲೆಂಟ್ ಐತೆ, ಊರಲ್ಲಿ ಇದ್ದ ಎಮ್ಮೆ ಮೇಯಿಸ್ತಿದ್ದವ್ರು ಅವರು, ಸರಿನಾ? ಎಮ್ಮೆ ಮೇಯಿಸ್ತಿದ್ದವರು ಇಲ್ಲಿಗೆ ಬಂದ್ಬಿಟ್ಟು ಕರ್ಕೊಂಬಂದು ಬಿಗ್ ಬಾಸ್ ಮನೆ ಒಳಗೆ ಕುಣ್ಸವ್ರೆ. ಎಲ್ಲರೂ ಹೇಳ್ತಾರೆ ಬಿಗ್ ನಾಯಿ ನಾಯಿ ಕರೆದ್ಬಿಟ್ಟು ಬಿರಿಯಾನಿ ಹಾಕಿದ್ರೆ ಏಳು ಕಡೆ ಜಾಗಕ್ಕೆ ನೆಗೀತದಂತೆ. ಅವರು ಹಂಗೆ ಮಾಡ್ತಿರೋದಲ್ಲಿ ಊರಲ್ಲಿ ಇದ್ದು ಎಮ್ಮೆ ಮೇಯಿಸ್ತಿದ್ದವರು ಇವಾಗ ಕಂಡಿದ್ದ ಜಾಗಕ್ಕೆಲ್ಲ ನೆಗೀತವ್ರೆ ಅಷ್ಟೇ ಆಯ್ತಿರೋದಲ್ಲಿ ಕೆಲಸ. ಯಾರು ಶೋಕಿ ಅದೇ ತೋರಿಸ್ಕೋಬೇಕಲ್ಲ, ಯಾಕಂದ್ರೆ ಕೋಟ್ ಶೋಕಿಗಳು ಕೋಟ್ ಕೋಟಿ ಜನಗಳು ನೋಡ್ತಿರ್ತಾರೆ, ತೋರಿಸ್ಕೋಬೇಕಲ್ಲ ನಾನು ಹಿಂಗೆ ಹಂಗೆ ಅಂತ ಅನ್ಕೊಂಡು ಹಳ್ಳಿಲಿ ಏನು ಬೆಳೀತಾರೆ ಇಲ್ಲಾರ ಬೆಳಿಬೇಕಂತ ಅವ್ರು ಇದು ಮಾಡ್ತಾವ್ರೆ ಅಷ್ಟೇ. ಒಳ್ಳೊಳ್ಳೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಶೋನ ನೋಡ್ತಾರೆ. ಲವ್ ಅದನ್ನ ಬಿಟ್ಟರೆ ಈ ಥರ ಚಿಕ್ಕಪುಟ್ಟ ಚಿಟಿ ಹಾಕೋದು ಏನು ಸಾರ್ತಾ ಇದ್ದಾರೆ? ಏನು ಸಾರ್ತವ್ರೆ ಅಂದ್ರೆ ಅಣ್ಣ, ಚಿಕ್ಕಪುಟ್ಟ ಜಡ್ಡಿ ಹಾಕೊಂಡು ಇದಕ್ಕೆ ನಾವು ಶ್ರೀಮಂತರೆ, ನಾವು ಶ್ರೀಮಂತರೆ ಅಂದ್ಕೊಂಡು ಓಡಾಡ್ತಾರೆ ಒಳಗಡೆ, ಸರಿನಾ? ಪ್ಯಾಂಟ್ ಹಾಕೊಂಡ್ರೆ ಯಾರು ಬೇಡ ಅಂತಾರ? ಹಾಂ, ಯಾರು ಬೇಡ ಅಂತಾರ? ಪ್ಯಾಂಟ್ ಗಿಂಟ್ ಏನಾರು ಹಾಕೊಂಡ್ರೆ ಒಳಗಡೆ? ಅಲ್ಲ, ಇಲ್ಲೂ ಓಡಾಡ್ತಾರೆ ಚಡ್ಡಿ ಹಾಕೊಂಡು, ಬೇಡ ಅನ್ನಲ್ಲ, ಒಳಗಡೆನೂ ಹಾಕೊಳ್ಳಿ ಸರಿನಾ? ಗೇಮ್ ಮಾಡ್ಬೇಕಾರೆ ಹಂಗೆ ಹಿಂಗೆ ಮಾಡ್ಬೇಕಾರೆ ಮಗ್ಗೆ ಹಂಗಿದ್ರೆ ಏನು ಮಾಡೋಕ್ಕೆ? ಚಿಕ್ಕ ಹುಡುಗರು ದೊಡ್ಡ ಹುಡುಗರು ನೋಡ್ತಾ ಇರ್ತಾರೆ. ಗೇಮ್ ಮಾಡ್ಬೇಕಾರೆ ಗೇಮ್ ಹಾಂ ಹಂಗೆ ಹಿಂಗೆ ಹೆಂಗೆ ಹಂಗೆ ಅಂತ ಏನಣ್ಣ, ಗೇಮ್ ಚಿಕ್ಕ ಹುಡುಗರು ದೊಡ್ಡವ್ರಿಗೂ ನೋಡ್ತಾ ಇರ್ತಾರೆ, ಸರಿನಾ? ಚಿಕ್ಕವರು ಇರ್ತಾರೆ, ದೊಡ್ಡವರು ಇರ್ತಾರೆ ಒಳಗಡೆ. ಹಂಗೆ ಹಿಂಗೆ ಅಂದ್ರೆ ಹಂಗೆ ಹಿಂಗೆ ಅಂದ್ರೆ ಹಂಗೆ ಹಿಂಗೆ ಇರೋದು ಏನು ಹೇಳೋಣ, ಒಳಗಡೆ ಒಳಗಡೆ ಅವ್ರ ಗಂಡ ಇದ್ದಿದ್ರೆ ಆ ಜಗದೀಶಿಗೆ ಬೈದ್ರಲ್ಲ ಅದೇ ತರ ಬೈತಿದ್ರ? ಅವ್ರ ಗಂಡ ಇದ್ದಿದ್ರೆ ಅದೇ ತರ ಬೈತಿದ್ರ ಜಗದೀಶಿಗೆ? ಹಾ, ಯಾರೇ ಅದೇ ಹೇಳಿಲ್ವಣ, ಬಡವ್ರ ಕುಡುಬ್ದಿಂದ ಬಂದಿರೋರು ಗೆಲ್ಲಿ, ಹೋದ ಸರಿ ಬಡವ್ರ ಕುಡುಬ್ದಿಂದಾನೆ ಬಂದಿದ್ದು. ಈ ವಾರ ಅನ್ನೋ ದಿನ ಎಲಿಮಿನೇಟೆಡ್ ದಿನ ಅವಳೇ ಹೋಗ್ಲಿ ಅಂತ ಕೇಳ್ಕೊಂತೀನಿ, ಸರಿನಾ? ತುಗಲಿ ಎಂಟಿನೇ ಹೋಗ್ಲಿ ಅಂತ ಕೇಳ್ತೀನಿ, ಸರಿನಾ? ಹಾ, ಮನಸ್ಸನ್ನ ಅದೇ ಹೇಳ್ತಿಲ್ವಣ್ಣ, ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ಅಲ್ಲಿ ಯಾರು ಫೇಮಸ್ ಆಗಿರೋದು ಬರ್ಲೇಬೇಡ್ದು, ಬಡವ್ರ ಕುಟುಂಬದಿಂದ ಕರ್ಕೊಳ್ಳಿ ಅವ್ರು ಗೆಲ್ಬೇಕಷ್ಟೇ. ಅದಿಲ್ದರೆ ಯಾರೋ ದೊಡ್ಡ ದೊಡ್ಡ ಕುಟುಂಬದಿಂದ ಬರ್ತಾರೆ ಅವ್ರಿಗೆ ಏನು ಕೋಟ್ ಕೋಟಿ ಇಟ್ಕೊಂಡು ಇರ್ತಾರೆ, ಅದ್ ಬೇಡ. ಬಡವ್ರ ಕುಟುಂಬದಿಂದ ಬರ್ಲಿ, ಅವ್ರು ಗೆಲ್ಲಿ, ಅವ್ರು ಬೆಳಿಲಿ, ಅಷ್ಟು ಸಾಕು ನಮಗೆ. ನನ್ನ ಪ್ರಕಾರ ಮನಸ್ಸನ್ನೇ ಹೋದ್ರೆ ಸರಿ ಅನ್ಸುತ್ತೆ. ಹೇಳೋ, ನನ್ನ ಪ್ರಕಾರ ಹನುಮಂತನೇ ಗೆಲ್ಲಿ, ಹನುಮಂತ. ನೆಕ್ಸ್ಟ್ ಮಾನಸನೇ ಹೋಗ್ಬೇಕು ಫಸ್ಟ್. ಈ ಸತಿ ಎಲಿಮೇಟ್ ಆಗ್ಬೇಕಾಗಿದೆ, ಅವ್ಳು ತುಕಾಲಿ ಎಂಟಿ ಹೊಂಟೋಗಿ ಬಿಡ್ಲಿ, ನಮ್ಗೆ ಯಾರು ಬೇಡೇ ಬೇಡ. ಭವ್ಯಗೌಡನು ಹೋಗ್ಬೇಕು, ಭವ್ಯಗೌಡನು ಓವರ್ ಆಕ್ಟಿಂಗ್ ಮಾಡ್ತಾಳೆ, ಭವ್ಯಗೌಡನು ಮನೆಗೆ ಹೋಗ್ಲಿ. ಭವ್ಯಗೌಡನು ಓವರ್ ಆಕ್ಟಿಂಗ್ ಆಡ್ತಾವಳೆ, ಹೋಗ್ಲಿ ಬಿಡಿ, ಅವರು ಇರ್ಬಾರ್ದು ಅಷ್ಟಾಗಿ.